ಹಚ್ಚಿಕೊಂಡವರೆಲ್ಲ ಹುಚ್ಚರಾಗುವರು, ಇಚ್ಛೆ ಪಡುವವರೆಲ್ಲ ಹಚ್ಚಿಕೊಳ್ಳುವರು, ನುಚ್ಚು ನೂರಾಗುವರು ಇಚ್ಛೆ ಪಡುವವರು, ಇಚ್ಛೆ ಈಡೇರದಿರೆ ಕಿಚ್ಚು ಕೋಪವು ಹಚ್ಚಿ ಕಚ್ಚು ನಾಯಿಯ ಹಾಗೆ ಹುಚ್ಚು ಹೆಚ್ಚುವುದು, ಹಚ್ಚ ಹಸಿರಿನ ಬದುಕು ಕೊಚ್ಚೆಯಾಗುವುದು, ಖರ್ಚು ಸಾಲಗಳಿಂದ ಬಚ್ಚಲಾಗುವುದು, ಮುಚ್ಚಿಟ್ಟ ಗೌರವವು ಬಿಚ್ಚಿ ಹೋಗುವುದು, ಇಚ್ಛೆಯೊಂದನ್ನು ತಡೆದು ಬೆಚ್ಚಗಿದ್ದರೆ ಸಾಕು ಜಗದ ಮೆಚ್ಚುಗೆಯಲ್ಲಿ ಕೊಚ್ಚಿ ಹೋಗುವೆವು. ಸ್ವಚ್ಛವಾದ ಈ ಉಚ್ಚ ಮಾತುಗಳನ್ನು ಅಚ್ಯುತನು ಗೀತೆಯಲ್ಲಿ ಮಿತ್ರನೆಚ್ಚರಿಸಿದನು, ವ್ಯಾಸರುಚ್ಚರಿಸಿದರು, ಗಣಪ ಗೀಚಿದನು, ಬುದ್ಧ ಗೌತಮನಿದನು ಅಚ್ಚು ಮಾಡಿದನು, ಬುದ್ಧ ಗೌತಮನಿದನು ಅಚ್ಚು ಮಾಡಿದನು. ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲೂ ಶ್ರೇಷ್ಠವಾದ ಕಲಾವಿದರಿದ್ದಾರೆ. ಪರ ರಾಜ್ಯಗಳಿಂದ ಗಾಯಕರನ್ನ ಹೊತ್ತು ತರುವ ಚಿತ್ರರಂಗ ಸ್ವರಾಜ್ಯದಲ್ಲಿ ಗಾಯಕರನ್ನು ಗುರುತಿಸಲು ಅನುತ್ತೀರ್ಣರಾಗಿದ್ದಾರೆ. ಅಂತಹ ಗಾಯಕರಲ್ಲಿ ಒಬ್ಬನಾದ ದುರ್ಗೇಶ ಶ್ರೀಕಂಠ ಎನ್ನುವ ಹಾಗೆ ತನ್ನ ಧ್ವನಿಯನ್ನು ತನ್ನ ಹಿಡಿತದಲ್ಲಿ ಸಾಧಿಸಿಕೊಂಡಿದ್ದಾನೆ. ಅತಿ ಸುಂದರ ಗಾಯಕ, ಸಂಗೀತ ಸಂಯೋಜಕ ಕೂಡ. ಅಷ್ಟೇ ಅಲ್ಲ, ದೇವರು ಅವನಿಗೆ ನೋಡಿ ಅನೇಕ ಕಲೆಗಳ ಸುರಿಮಳೆ ಮಾಡಿಟ್ಟಿದ್ದಾರೆ. ಆದರೆ ಆ ಗಾಯಕನಲ್ಲಿ ಅಹೋರಾತ್ರನಿಗೆ ಅರಿವಿರದೆ ಅಹೋರಾತ್ರನನ್ನು ಎಲೆಯಲ್ಲಿ ಚಿತ್ರಿಸಿದ ಆ ಗಾಯಕನಲ್ಲಿ ಅಹೋರಾತ್ರನದೊಂದು ಚಿಕ್ಕ ಮನವಿ. ಹಾಗೆಯೇ ಕರ್ನಾಟಕದ ಇತರರಲ್ಲಿ ಕೂಡ ಪ್ರೀತಿ ಅಂತರ್ಗಂಗೆಯಂತಿರಲಿ. ಅಹೋರಾತ್ರ, ನಿಮ್ಮ ಇಷ್ಟೆಲ್ಲ ಸಾಹಸ ಪ್ರಯತ್ನಕ್ಕೆ ಅಯೋಗ್ಯನಾಗಿದ್ದಾನೆ. ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಚಿತ್ರಿಸಿ ದೇಶಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟು ತ್ಯಾಗ ಮಾಡಿದ ವೀರ ಯೋಧರನ್ನು ಚಿತ್ರಿಸಿ ದೇಶಕ್ಕಾಗಿ ಜೀವನವನ್ನೇ ಸಮರ್ಪಣೆ ಮಾಡಿದ ಅನೇಕ ಮಹಾನುಭಾವರನ್ನು ಚಿತ್ರಿಸಿ ದೇವತೆಗಳನ್ನು ಚಿತ್ರಿಸಿ ಪರಿಸರವನ್ನು ಚಿತ್ರಿಸಿ ಅಹೋರಾತ್ರ ಸಾಯುವ ತನಕ ತಪ್ಪು ಮಾಡದಿದ್ದಲ್ಲಿ ಸತ್ತ ನಂತರ ಅಹೋರಾತ್ರನನ್ನು ಚಿತ್ರಿಸಿ, ತಪ್ಪೇನಿಲ್ಲ. ಆದರೆ ಈ ಕಲೆಗೆ ಗೌರವ ಕೊಟ್ಟು ಇದನ್ನು ನಿಮಗೆ ಅರ್ಪಣೆ ಮಾಡುತ್ತಿದ್ದಾನೆ ಅಹೋರಾತ್ರ. ತುಂಬ ತುಂಬ ಧನ್ಯವಾದ ಅಹೋರಾತ್ರ.